ಇದು ನೋಡ್ರಿ ಹಿಂಗಿದೆ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡತಿ ಚಾನಲ್. ನಾ ನಿಮ್ಮ ಅಶ್ವಿನಿ. ಹೆಂಗದ್ರಿ ನೀವೆಲ್ಲರೂ? ಹೋಪ್ ನೀವೆಲ್ಲರೂ ಆರಾಮದ್ರಿ, ಸೇಫ್ ಅದ್ರಿ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವಿಡಿಯೋನಾಗ ಭಾಳಷ್ಟು ನಿಮ್ಗೆ ಇಂಟ್ರೆಸ್ಟಿಂಗ್ ಸ್ಟಫ್ ಅನ್ನ ಕವರ್ ಮಾಡ್ತೀನಿ. ಈಗ ನಾ ಶಾಪಿಂಗ್ ಮಾಡಕ್ಕೆ ಕರ್ಕೊಂಡು ಹೋಗೋಣ, ಅದಾದ್ಮೇಲೆ ನಾವು ನಿಮಗೊಂದು ಮಸ್ತ್ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ, ಇಂಟ್ರೆಸ್ಟಿಂಗ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಅದಾದ್ಮೇಲೆ ಡಿನ್ನರ್ಗೆ ಹೋಗೋಣ, ಫ್ಯಾಮಿಲಿ ಜೋಡಿ ನಾವು ಟೈಮ್ ಹ್ಯಾಂಗ್ ಸ್ಪೆಂಡ್ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋನಾಗ ತೋರಿಸ್ತೀನಿ ನಡ್ರಿ. ಆಮೇಲೆ ಅನಾಯಿಗ ತಂಗಿಗೆ ಶೂಸ್ ಕೊಡ್ಸಕ್ ಬಂದಾನ. ತಂಗಿ ನೋಡ್ತೀರಿ, ತಂಗಿಗೆ ಗೊತ್ತಾಗತ್ತ ನೋಡ್ರಿ ಸ್ಟ್ರಾಲರ್ ನಾಗ. ಇಲ್ಲಿ ನಮ್ ನೋಡ್ರಿ ಡಿಂಪು ಅದಾರ. ಡಿಂಪು ನಿನ್ ಎಲ್ಲಾರು ನೆನ್ಸ್ಲಕತ್ತಿದ್ರು ಎಲ್ಲದಿ ಅಂತ. ಎಲ್ಲ ಡಿಂಪ್ ಮಾಯ ಆಗ್ಬಿಟ್ಟಾರಲ್ಲ ಅಂತ. ಡಿಂಪ್ ಬಿಸಿ ಇದ್ರು, ಈಗ ಫ್ರೀ ಆಗ್ಯಾರ. ಈಗ ಅಶ್ವಿನಿ ಬಂದಿದ್ದೀವಿ ಇವಾಗ ಅನಾಯ ಬರ್ಡೇಗೆ, ಶೂಸ್ ಕೊಡ್ಸಕ್ ಕರ್ಕೊಂಡ್ ಬಂದ್ರೆ ಅಣ್ಣ. ಇವಾಗ ತಾನೇ ಎತ್ಲು ಗಾಡಿಯಿಂದ. ಹೌದು, ಮುಪ್ಪೋದಿದ್ಲು. ಆಮೇಲೆ ಇದು ಬಾಟಲ್ ಬೇಕಂತಾರಿ, ಹುಡುಕ್ಯಾಡ್ ತಗೊಂಡಾರ. ಇದ್ರದ್ದು ಏನಪ್ಪ ವಿಶೇಷ? ಸೊ ಇದು ವಿಷ ಅಂದ್ರೆ ನೀರ್ ಹಾಕೋದು. ಅದಾದ ವಿಷ ಅಲ್ಲ, ವಿಶೇಷ ಅಂತ ನೀರ್ ಹಾಕೋದು. ಅದಾದ್ಮೇಲೆ ಒತ್ತರೆ ಲೈಕ್ ಸಾಕರ್ ಗೇಮ್ ನಾನು ಹೋಗ್ತೀನಿ ಅಲ್ವಾ, ಅಲ್ಲಿ ಸುಸ್ತಾದಾಗ ಸುಮ್ನೆ ಮುಖದ ಮೇಲೆ ಗಾಳಿ ಬರ್ತದ. ಇಲ್ಲ, ನೀರ್ ಬರ ನೀರ್ ಬರುತ್ತೆ, ನೀರ್ ನೀರ್ ಕಷ್ಟ ಇದೆ ಬಟ್ ಸ್ವಲ್ಪ ಗಾಳಿ ಬರ್ತೈತಲ್ಲ ಸಾಕು. ಅದೇ ಬೇಕಂತ ಅವನಿಗೆ, ಹುಡುಕ್ಯಾಂಡ್ ಹುಡುಕ್ಯಾಂಡ್ ತಗೊಂಡ ನೋಡ್ರಿ. ತಂಗಿ ಎಲ್ಲಿ ಮಾಡ್ತಾಳ ತಂಗಿ? ತಂಗಿ ಈಗ ಮಕ್ಕೊಂಡೈತ ಸುಮ್ ಕೂತಾರ, ಕಪ್ಪಿ ತಿಂದ ಹಾವಾಗ್ಯಾರ ನಮ್ಮವ್ರು. ನೋಡ್ಲಾಕತ್ತೀವಿ ಅನಾಯಗ, ಇದು ನಮಗ್ ಬಾಳ ಸೇರ್ತು. ಆದ್ರೆ ಇದ್ರೊಳಗ ಅಕ್ಕಿಗೆ ಏಟ್ ಬೇಕು, ಇದ್ರೊಳಗ ಸೆವೆನ್ ಅದ. ಈ ಶೇಪ್ ಅದೆಲ್ಲ ಬಾಳ ಸೇರ್ತು, ಆದ್ರ ಅಲಡಿಂ ಸೈಜ್ ಇಲ್ಲ. ಚಂದ್ ಚಂದ್ ಶೂಸ್ ಎಲ್ಲ ಹೋಗ್ಬಿಟ್ಟಾವ. ಇದು ಫೈನಲಿ ಅಕ್ಕಿನ ಸೈಜ್ ಸಿಕ್ತು, ಮತ್ ಇನ್ನ ಒಂದ್ ಸಿಕ್ಕಿತ್ತು. ಇದು ನೋಡ್ರಿ ಹಿಂಗದ ಸರಿ, ನಾವ್ ಲಾಸ್ಟ್ ವರ್ಗು ಹಾಕೋಣ ಇದನ್ನ, ಆಯ್ತಾ? ಹಾಕೊಂತ ಹಾಕು ಅಂತ ಇರಪ್ಪ, ಹಾಕೊಂತ ಇರುತ್ತೆ. ಅನಾಯಗ ಶೂಸ್ ಅಂದ್ರೆ ಬಾಳ ಪ್ರೀತಿ. ಅವ್ರ ಅತ್ತೆ ಅಕ್ಕಿನ ಕರ್ಕೊಂಡು ಹೋಗಿನೇ ಅಕ್ಕಿನ ಚಾಯ್ಸ್ ಲೇನೆ ಕೊಡ್ಸ್ಬೇಕಂತಿತ್ತು. ಅನಾಯ ಅಂದ್ರೆ ನ್ಯಾಪ್ ಟೈಮ್ ಸ್ಟಾರ್ಟ್ ಆಗಿತ್ತು, ಅದಕ್ಕೆ ಬಹಳ ಕ್ರ್ಯಾಂಕಿ ಆಗಿದ್ಲಕ್ಕಿ. ಮತ್ತ ಈ ಶೂಸ್ ಹುಡುಕ್ಬೇಕಂತಂದ್ರ ಅಕ್ಕಿನ ಸೈಜ್ ಹುಡುಕ್ಬೇಕಂದ್ರ ಬಾಳ ತ್ರಾಸ ಆಯ್ತು ನಮ್ಗೆ. ಫೈನಲಿ ಡಿಂಪ್ ಚಲೋ ಸಿಕ್ಕೋಣ, ಕಡೆಗ್ ಸಿಕ್ಕೋರ ಹುಡ್ಕ್ಯಾರ ಹುಡ್ಕ್ಯಾರಿ. ಮತ್ ಹಂಗೆ ನನಗೊಂದ್ ಸ್ವಲ್ಪ ಗ್ರೋಸರೀಸ್ ಬೇಕಾಗಿದ್ದು, ಅದಕ್ಕ ನಾನು ಟೊಮೆಟೊ ಇನ್ನೊಂದ್ ಎರಡು ಯಾವ್ದು ಐಟಮ್ಸ್ ತಗೊಂಡೆ. ಥ್ಯಾಂಕ್ ಯು ಅಂತ ಹೇಳಿ ಒಂದ್ ಫೋಟೋ ತೆಗಿತೀನಿ ನಡೆ. ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಇಡಿ ಲಕ್ಷ್ಮಣ್, ಈ ಕಡೆ ಅಣ್ಣ ಕೈ ಇಡಿ. ಇಬ್ರು ನೋಡ್ರಿ ನೋಡ್ರಿ, ದೊಡ್ಡ ಅಣ್ಣ ತಂಗಿ ಕೈ ಹಿಡ್ಕೊಂಡ್ ಎಷ್ಟ್ ಚಂದ್ ನಡ್ಕೋತ ಹೊಂಟಾನ. ಅಕ್ಕಿನ ಮೇಲೆ ಬಾಳ ಕಾಳಜಿ, ಅಕ್ಕಿನ ಮೇಲೆ ಬಾಳ ಪ್ರೀತಿ ನೋಡ್ರಿ. ಎಷ್ಟು ಪ್ರೊಟೆಕ್ಟ್ ಮಾಡ್ತಾನ ಅಕ್ಕಿನ. ಮನೆಗ್ ಬಂದ್ಮೇಲ ಆರ್ಮಿನ ಅದ್ರಾಗ ನೀರ್ ಹಾಕಿ ನಮಗ್ ತೋರ್ಸ್ಲಾಕತ್ತಾನ. ಇಲ್ಲಿ ಆಕಾಶ್ ಅವರು ನಮ್ಮ ಮತ್ತಿ ಮಟನ್ ಕರಿ, ರೈಸ್ ಮತ್ ಇನ್ನೊಂದ್ ಯಾವ್ದೋ ವೆಜ್ ಕರಿ ಮಾಡ್ಲಾಕತ್ತಾರ. ಆಲ್ಮೋಸ್ಟ್ ಆಗಿದೆ. ಮದ್
ಮಧ್ಯಾಹ್ನ ಆಕಿ ಊಟ ಗಿಟ ಎಲ್ಲಾ ಮಾಡಿಸಿ ಮಲ್ಕೋರ ಒಂದ್ ಸ್ವಲ್ಪ ಹೊತ್ತ ದಣದಿದಿ ಅಂದ್ರ ನಾ ಯಾಕ ನಕತಾಡ್ರಿ? ಶೂಸ್ ಹಾಕ್ಬೇಕು ನಿಂಗ ಹಾಕ್ಲಿ, ಒಂದ್ 2 ಮಿನಿಟ್ಸ್ ಕೊಡು ಹಾಕ್ತೀನಿ. ಓಕೆ ನೋ ಅಲ್ಬ, 2 ನಿಮಿಷ ಕೊಡು ಹಾಕ್ತಾರಮ್ಮ. ಶಾಣೆ ಅಲ್ಲ ನೀನು, ಶಾಣೆ ಬಿಡುವಲ್ಲ. ಓಕೆ ಅಳಬಾರ್ದು. ಇಲ್ಲೇ ನೋಡ್ಬೋದು ಅಕ್ಕಿ ಎಷ್ಟು ಪ್ರೀತಿ ಅದಾವ ಶೂಸ್ ಮೇಲೆ ಅಂತಂದ್ರ ಅಬ್ಬಬ್ಬಬ್ಬಾಕಿನ ಕಡೆ ಯಾವ್ದು ಬ್ರ್ಯಾಂಡಿನ ಶೂಸ್ ಇಲ್ಲ ಅನ್ನೋಂಗಿಲ್ಲ ನೋಡ್ರಿ, ಎಲ್ಲ ಅದಾವ. ಅದಕ್ಕೆ ಅವ್ರ ಅತ್ತಿ ಆಕಿಂದು ಶೂಸ್ ಮ್ಯಾಗಿಂದು ಕ್ರೇಜಿತನ ನೋಡಿ, ನಡಿಯವ ನಡಿ, ನಿನಗೆ ಎಂತದ್ ಬೇಕಂತ ಶೂಸ್ ತಗೊಳಕತ್ತಿ, ನಡಿಯತ್ತ ಕರ್ಕೊಂಡು ಹೋಗಿ ಕೊಡ್ಸ್ಕೊಂಡು ಬಂದ್ರು, ಈಗ ಅದನ್ನ ಹಾಕೊಂಡೆ ಮಕ್ಕೋತಾಳತ್ತ. ಏನ್ ಹೇಳ್ಬೇಕ್ ಹೇಳ್ರಿ, ಹೆಂಗೋ ಮಾಡಿ ಕಷ್ಟಪಟ್ಟು ಆಕಿ ಮನಸ್ಸು ಪರಿವರ್ತನೆ ಮಾಡಿ ಮಲಗಿಸ್ತೀನಿ. ಯಾಕಂದ್ರೆ ಸಂಜೆ ಮುಂದಾಗಿ ಜಲ್ದಿ ಮಕ್ಕೊಂಡ್ ಬಿಡ್ತಾಳ ಅಂದ್ರೆ ಎಂಜಾಯ್ ಮಾಡಲ್ಲ ಅಂತ ಹೇಳಿ. ಮುಂದೆ ಒಂದ್ 2 ತಾಸ ಆಕಿ ಮಕ್ಕೊಂಡ್ಲು, ಮಕ್ಕೊಂಡಳನ ಫ್ರೆಶ್ ಆದ್ಲು. ಈಗ ನಾ ನಿಮಗ್ ಒಂದ್ ಬ್ಯೂಟಿಫುಲ್ ಜಾಗ ಕರ್ಕೊಂಡು ಹೋಗ್ತೀನಿ, ಅದ್ ನೋಡ್ರಿ ನೀವು ತಲೆ ಕರ್ಸ್ಕೊಂಡ್ ಬಿಡ್ತೀರಿ, ಅಷ್ಟು ಬ್ಯೂಟಿಫುಲ್ ಜಾಗ ಅದ ಇದು. ಏನಪ್ಪ ಇದು, ಅಶ್ವಿನಿ ಏನ್ ಸ್ವರ್ಗ ಕರ್ಕೊಂಡ್ ಬಂದಾಳಲ್ಲ ಅಂತೀರಿ ನೀವು? ಬರೇ ಸ್ವರ್ಗ ಅಲ್ಲ ರೀ, ಗುಲಾಬಿ ಹೂವಿನ ಸ್ವರ್ಗ, ರೋಸ್ ಹ್ಯಾವನ್ ಅಂತಾರ ಇದಕ್ಕ. ಅಂತ ಮ್ಯಾಜಿಕಲ್ ಸ್ಪೇಸ್ ಕರ್ಕೊಂಡು ಹೋಗ್ತೀನಿ ನಿಮಗ. ಮಶ್ರೂಮ್ ಅಯ್ಯೋ ದೇವ್ರಿ, ಅಂತದೇನದಪ್ಪ ಇದು, ಏನದ ಇದು ಅಂದ್ರೆ ಇದು ರೆಸ್ಟೋರೆಂಟ್ ಅದ. ಈ ರೆಸ್ಟೋರೆಂಟ್ ಅಮೆರಿಕಾದು 100 ಮೋಸ್ಟ್ ರೊಮ್ಯಾಂಟಿಕ್ ರೆಸ್ಟೋರೆಂಟ್ಸ್ ಒಳಗಿಂದ ಒಂದದ. ಇಲ್ಲಿ ನಿಮಗ ಹೋದ ಕೂಡಲೇ ನಿಮಗೆ ಜಾಗ ಸಿಕ್ತೈತಿ ಕುಂದರ್ಲಾಕ ಅನ್ನಂಗಿಲ್ಲ, ರಿಸರ್ವೇಶನ್ ಎಲ್ಲ ಮಾಡಿಸ್ಬೇಕು. ಆಮೇಲೆ ಇಲ್ಲಿ ಬರುವುದೇ ಜನ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲಾಕ, ಇದನ್ನ ಎಕ್ಸ್ಟ್ರಾ ಆರ್ಡಿನರಿ ಸ್ಟಫ್ ಇದ್ರೊಳಗೆ ತೋರಿಸ್ಯಾರಲ್ಲ, ಇದನ್ನ ಎಂಜಾಯ್ ಮಾಡ್ಲಾಕ ಮಂದಿಲ್ ಬರ ಮಸ್ತ್ ಎಲ್ಲೋ ಡ್ರೀಮ್. ಇದಕ್ಕೆ ಬಂದಾಗ ನಮಗ್ ಗೊತ್ತಿದ್ದಿಲ್ಲ ರಿಸರ್ವೇಶನ್ ಮಾಡಿಸ್ಬೇಕಂತೇಳಿ, ನಾವು ಜಸ್ಟ್ ವಾಕ್ ಇನ್ ಬಂದಿವಿ. ಇವನ್ ಈ ರೆಸ್ಟೋರೆಂಟ್ ಇನ್ ಹೆಸರೇನಪ್ಪ ಅಂದ್ರ ಕೇಕ್ ಬೇಕ್ ಶಾಪ್. ನಾವ್ ಅನ್ಕೊಂಡ್ವಿ ಬರೀ ಕೇಕ್ ಕಟ್ಟೆ ಸಿಗ್ತದೆ ಅಂತ, ಆಮೇಲೆ ನಮಗ್ ಗೊತ್ತಾಯ್ತು ಇದು ರೆಸ್ಟೋರೆಂಟ್ನು ಅದ ಅಂತ. ಇದು ನಮ್ಮೂರೊಳಗೆ ಅದ, ನಾವ್ ಬಾದು ಸಹಿತ ಹೋಗ್ಬೇಕು ಹೋಗ್ಬೇಕು ಅನ್ಕೋತಿದ್ವಿ, ಆದ್ರೆ ನಮಗ್ ಹೋಗುದೇ ಆಗಿಲ್ಲ. ಇವತ್ ಎಲ್ಲಾರು ಬಂದಾರ, ಎಲ್ಲಾರು ಕೂಡಿ ಯಾಕೆ ಹೋಗ್ಬಾರ್ದು ಅಂತ ಮತ್ತೆಲ್ಲಾರು ಕೂಡಿ ಬಂದ್ವಿ. ಇದಕ್ಕಿಂತ ಮೊದ್ಲ ಡಿಂಪೋ ಅರಿ ಇಲ್ಲೇ ಬಂದು ಕೇಕ್ ತಗೊಂಡ್ ಹೋಗಿದ್ರಂತ, ಬಹಳ ಬ್ಯೂಟಿಫುಲ್ ಅದ ಅಂತ ಹೇಳಕತ್ತಿದ್ರು. ನಾವ್ ಬೇರೆ ಬೇರೆ ಜಾಗಕ್ಕೆ ಹೋಗ್ತಿವಿ, ಇದಕ್ ಬಂದಿದ್ದಿಲ್ಲ. ಇದೇ ಟೈಮ್ ಅದ ಎಲ್ಲಾರು ಬಂದಾರ, ನಡ್ರಿ ಹೋಗುನ ಅಂತ ಹುಯ್ ಅತ್ತ ಬಂದ್ಬಿಟ್ವಿ. ಇಲ್ಲಿ ನೋಡ್ಬೋದು ನಮಗೊಂದು ರೂಮೇ ಕೊಟ್ಬಿಟ್ಟಾರೆ, ಯಾಕಂದ್ರೆ ನಾವು ಬಹಳ ಮಂದಿ ಇದೀವಿ, ನಮ್ದು ದೊಡ್ಡ ಟೇಬಲ್ ಬೇಕಾಗಿತ್ತು ಅಂತ. ನೀವು ನೋಡ್ಬೋದು ವೇಟರ್ಸ್ ಅದನ್ನ, ವೇಟರ್ಸ್ ಅನ್ಬಾರ್ದು, ಎಂಪ್ಲಾಯೀಸ್ ಅದನ್ನ ಎಷ್ಟು ಚಂದಂಗೆ ಅವ್ರದ್ದು ರೆಡಿ ಆಗ್ಯಾರ. ಅವ್ರದ್ದು ಡ್ರೆಸ್ಸಿಂಗ್ ನೋಡ್ರಿ, ಅವ್ರದ್ದು ಯೂನಿಫಾರ್ಮ್ ನೋಡ್ರಿ. ಮತ್ತೆ ಎಲ್ಲ ರೆಸ್ಟೋರೆಂಟ್ ಒಳಗೂ ಹೈಚರ್ ಇದ್ದೇ ಇರ್ತೈತಿ. Wonderful, thank you. Welcome to Cake Bake. Have you been to Cake Bake before? First time. Okay, yeah. Wonderful. Well, welcome. What are you celebrating today? We are all celebrating her birthday. He's celebrating life. I'm celebrating life. Okay, celebrating her birthday. Perfect. Hey, Chinda. ಇಲ್ಲಿ ಬಂದ ಕೂಡ ನಮಗೆ ವೆಲ್ಕಮ್ ಮಾಡ್ಲಕತ್ತಾರ. ಫಸ್ಟ್ ರೆಸ್ಟೋರೆಂಟ್ ನಾವು ಕೇಳಾದೇನಿ ಅವರು ನೀರು ಕೊಟ್ಟಿದ್ದು ನೋಡ್ರಿ. ಆಮೇಲೆ ಇಲ್ಲಿ ನಾವು ಆರ್ಡರ್ ಕೊಡ್ಲಾಕತ್ತೀವಿ, ಯಾರ್ಯಾರು ಏನೇನು ಬೇಕು ಅಂತ ಸೆಲೆಕ್ಟ್ ಮಾಡ್ಲಾಕತ್ತೀವಿ. ನಾವು ಈಗ ಕೇಕ್ ತಿನ್ಬೇಕಂತ ಬಂದೀವಿ, ನಮಗೇನು ಹಸಿವು ಇಲ್ಲ. ನಾವೆಲ್ಲರೂ ನಮಗೆ ಏನೇನು ಬೇಕು ಅದನ್ನ ಆರ್ಡರ್ ಮಾಡಿದ್ವಿ. ಈ ರೆಸ್ಟೋರೆಂಟಿಂದ ಒಂದು ರೌಂಡ್ ಹೊಡಿಲಾಕ ಹೋಗೋಣ. ರೆಸ್ಟೋರೆಂಟ್ ಏನ್ರಿ ಅಥವಾ ಕೇಕ್ ಬೇಕ್ ಶಾಪ್ ಏನ್ರಿ? ಇಲ್ಲಿ ನೋಡ್ರಿ, ಇದ್ರೊಳಗೆ ಎಂಟರ್ ಆದ್ವಿಯಪ್ಪ ಅಂತಂದ್ರೆ ಓ ಮೈ ಗಾಡ್, ಇಲ್ಲಿ ಓವರ್ 250 ಪ್ರಕಾರದ ಕೇಕ್ಸ್ ಎಲ್ಲ ಅದಾವು. ಮತ್ತ ಹಂಗೆ ಇಲ್ಲಿ ಗಿಫ್ಟ್ ಶಾಪ್ನು ಅದ. ಇಲ್ಲಿ ಹೋಮ್ವೇರ್ ಒಳಗೆ ಏನೇನು ಬರ್ತಾವ, ಟೇಬಲ್ ವೇರ್ ಏನ್ರಿ, ಬೇಕ್ ವೇರ್ ಏನ್ರಿ, ಕುಕ್ ವೇರ್, ಸರ್ವ್ ವೇರ್. ಓಕೆ ಮಾ, ಕುಕ್ಕಿ ತಿಂತೀಯಮ್ಮ. ಇವು ಚೀಪ್ ಇಲ್ಲ ರೀ, ಇವೆಲ್ಲ ಸ್ಟಫ್ ಎಷ್ಟು ಎಕ್ಸ್ಪೆನ್ಸಿವ್ ಅದಾವ ಅಂದ್ರೆ ಹೊರಗಿಂತ 4 ಬರಲ್ಲಿ ಇಲ್ಲಿ 1 ಬರ್ತದ ನೋಡ್ರಿ. ಇವೆಲ್ಲ ಡಾಲ್ಸ್ ಅದಾವಲ್ಲ ರೀ, ಒಂದೊಂದು ಡಾಲ್ $70 ಇಂದ ಅದಾವ ನೋಡ್ರಿ, ಅಷ್ಟು ಎಕ್ಸ್ಪೆನ್ಸಿವ್. ಕ್ಲೋತಿಂಗ್ನು ಅದಾವು, ಶರ್ಟ್ಸ್ ಅದಾವು. ಮತ್ತೆ ಹೆಂಗಿದ್ರು ಅನಾಯಿಗೆ ಒಂದು ಹಿಡ್ಕೊಂಡೆ ಬಿಟ್ಟಾಳ ಪ್ರಿನ್ಸೆಸ್ಸನ್ನ, ಅದನ್ನಕಿನ್ ಕೊಡ್ಸಿದ್ವಿ. ಎಷ್ಟೋ ಮಂದಿ ಗಿಫ್ಟ್ ಬೇಕಾಗಿರ್ತೈತಿ, ಇಲ್ಲಿಂದ ಬೈ ಮಾಡ್ಕೇಶಿಂದಾಗ ಕೇಕ್ ಕಟ್ ಮಾಡಿ ಹೋಗ್ತಾರ. ಆ ಪ್ರಿನ್ಸೆಸ್ ಗತ್ಲೆ ಕ್ರೌನ್ ಎಲ್ಲ ಹಾಕಿ ರೆಡಿ ಮಾಡ್ತಾರ ಮಕ್ಕಳಿಗೆ. ಬೇಕಂದ್ರೆ ಇಲ್ಲಿಂದ ಖರೀದಿ ಮಾಡ್ಬೋದು, ನಿಮ್ ಕಡೆ ಸರಿಯಾಗಿ ರೊಕ್ಕ ಇರಬೇಕು ಅಷ್ಟೇ. ನೋಡ್ತಾರೆ ಬೇರೆ ಏನಿದೆ ಅಂತ. ಅನಾಯಿಗಿದ್ ಗೊಂಬೆ ಬಹಳ ಸೇರಿಬಿಟ್ಟಿತ್ತೆ ಆಕಿ, ನನಗೆ ಮುಟ್ಟಾಕ್ಸದ್ನ ಕೊಡಲ್ಲ ಹೇಳ. ಇಲ್ಲೆಲ್ಲ ಕೇಕ್ ಟಾಪಿಂಗ್ಸ್ ಅದಾವು, ಫಿಂಗರ್ ರಿಂಗ್ ಅದಾವು, ಬ್ರೇಸ್ಲೆಟ್ ಅದಾವು. ನೀವು ಯಾರ್ಯಾರಿಗೆ ಕೊಡ್ಬೇಕಪ್ಪ ಅಂದ್ರೆ ಇವು ಔಷಧನ ಇಲ್ಲಿ ಮಾರ್ಲಾಕಿಟ್ಟಾರ. ಅಮೇರಿಕನ ಯಾವುದೇ ಇವೆಂಟ್ ಆದ್ರೂ ಸದ್ನ ಅವ್ರು ಫಸ್ಟ್ ಅವ್ರು ಕೇಕ್ ಕಟ್ ಮಾಡಿದ್ರಿ.
ಎಸ್ಪೆಷಲಿ ಮದ್ವಿ ಒಳಗೆ. ಮದ್ವಿ ಒಳಗೆ ಅಂತೂ ಓ ಮೈ ಗಾಡ್, ಇಲ್ಲಿ ಅಂತೂ ನಿಮಗೆ ವರ್ಷಾನುಗಟ್ಟಲೆ ಬುಕ್ ಆಗ್ಬಿಟ್ಟಿರ್ತೈತಿ ಕೇಕಿಗೆ. ನನ್ನ ಮನೆ ಅನ್ನ ಬರ್ತ್ಡೇಕ್ ಇಲ್ಲಿಂದ ಕೇಕ್ ಆರ್ಡರ್ ಮಾಡಬೇಕು ಅಂತ ಹೇಳ್ಕೊಂಡು ಹೋದ್ರೆ, ಆರ್ಡರ್ ಕೊಡ್ಬೇಕಪ್ಪ ಅಂತಂದ್ರೆ ನೀವು ನನಗೆ 6 ಮಂತ್ಸ್ ಬಿಫೋರ್ ಹೇಳಬೇಕು ಅಂತ ಹೇಳಿದ್ರು. ಬೇಕಂದ್ರೆ ಬರ್ರಿ, ತಿನ್ರಿ, ಹೋಗ್ರಿ. ಮತ್ತೆ ಅಷ್ಟೇ ಇಲ್ಲ ರೀ, ಈಗ ನಿಮಗೆ ಮದ್ವಿ ಅದ, ನಿಮ್ಗೆ ಚಲೋ ಕೇಕ್ ಬೇಕಾಗೈತಿ ಅಂತಂದ್ರೆ ಮೊದ್ಲು ನೀವು ಅಪಾಯಿಂಟ್ಮೆಂಟ್ ತಗೋಬೇಕು. ಅಪಾಯಿಂಟ್ಮೆಂಟ್ ತಗೊಂಡ ಮೇಲೆ ಅಲ್ಲಿ ಎಷ್ಟೋ ಪ್ರಕಾರದ ಕೇಕ್ಸ್ ಇಟ್ಟಿರ್ತಾರೆ, ಅದನ್ನು ನೀವು ಟ್ರೈ ಮಾಡಬೇಕು. ಒಂದ್ವೇಳೆ ನಿಮಗೆ ಲೈಕ್ ಆಯ್ತಪ್ಪ ಅಂತಂದ್ರೆ ನೀವು ಆರ್ಡರ್ ಮಾಡಬೇಕು. ಹಿಂಗೆ ಅಪಾಯಿಂಟ್ಮೆಂಟ್ಗಳು ವರ್ಷಾನುಗಟ್ಟಲೆ ಬುಕ್ ಆಗ್ಯಾವ ನೋಡ್ರಿ. ಇಲ್ಲಿ ಕಪಿಲ್ ಸಾಗರ್ ಬೇಕಾದ್ರೆ ನೀನು ನೀನು ಅವ್ರಿಗೆ ಇಬ್ಬರು ರಾಯಲ್ ಆಗಿ ಕೂತ್ಕೊಂಡು ಅಣ್ಣ ನಿಂಗೆ ಏನ್ ಬೇಕಣ್ಣ? ಚಾಕ್ಲೇಟ್ ಟ್ರಫಲ್ ಬೇಕಂದ್ರೆ ನೀನು ಬಾ ಅಣ್ಣ, ನಿಂಗೆ ಏನ್ ಬೇಕಿಲ್ಲ ನೀನು. ಈಗ ನಮ್ದು ಆರ್ಡರ್ ಆಲ್ಮೋಸ್ಟ್ ಬರ್ಲಾಕತ್ತೈತಿ, ಅದಕ್ಕೆ ನಾವು ವಾಪಸ್ ಬಂದ್ವಿ. ನಮ್ಮ ಟೇಬಲ್ ಮೇಲೆ ಕೂತ್ವಿ, ಚಂದಿತ್ತು, ಭಾಳ ಚಂದ ಅನ್ಸಾಕತ್ತಿತ್ತು ಎಲ್ಲ ನೋಡಿ. ಮತ್ತೆ ಬಂದಕ್ಕೆ ನಾ ಮೊದ್ಲೊಂದು ಸ್ವಲ್ಪ ನೀರು ಕುಡಿಲಾಕತ್ತೀನಿ ನಾನು. ಇದೇನು ಡ್ರೆಸ್ ಅದಲ್ಲ, ಇದು ರೆಡ್ ಕಲರ್ ಡ್ರೆಸ್. ಲಾಸ್ಟ್ ಇಯರ್ ಬರ್ತ್ಡೇ ಅದ, 1 ಇಯರ್ ಬರ್ತ್ಡೇ ಡ್ರೆಸ್ ಈಗ ಹಾಕಿದ್ದೆ ನಾನು. ನಮ್ದೆಲ್ಲ ಕೇಕ್ ಆರ್ಡರ್ ಬರ್ಲಾಕತ್ತೈತಿ, ನೋಡ್ಬೋದು ಎಂತ ದೊಡ್ಡ ದೊಡ್ಡ ಸ್ಲೈಸ್ ಅದಾವು. ರೇಟಿಗೆ ತಕ್ಕಂಗ ಸ್ಲೈಸ್ ಅದನ್ನ ಅಷ್ಟೇ ದೊಡ್ಡ ಅದಾವು. ಮತ್ತೆ ಬಹಳ ಪ್ರೆಸೆಂಟೇಬಲ್ ಆಗಿತ್ತು. ಇಲ್ಲಿ ಅನಾಯನ್ ಬರ್ತ್ಡೇ ಆಗಿದ್ದ ನೆಕ್ಸ್ಟ್ ಡೇ ಇದ್ದು, ನೆಕ್ಸ್ಟ್ ಡೇ ನಾವು ಕೇಕ್ ಕಟ್ ಮಾಡಿದ್ವಿ ಮತ್ತೊಂದ್ಸಲ. ಹಿಂದಿನ ದಿವಸ ನಾವು ಬರೇ ಸಿಂಪಲ್ ಆಗಿ ಮನೆಗೆ ಮಾಡಿದ್ವಿ, ಅದು ರೆಸ್ಟೋರೆಂಟ್ಗೆ ಅದೆಲ್ಲ ಹೋಗ್ಬೇಕಾಗಿತ್ತು, ನಮಗೆ ಹೋಗೋಕ್ಕಾಗಿಲ್ಲ. ಅದಕ್ಕೆ ಅದೆಲ್ಲ ಮರುದಿನ ಇಟ್ಕೊಂಡ್ವಿ. ಇವತ್ತೀಗ ಒಂದು ಸ್ವಲ್ಪ ಕೇಕ್ ಅದು ಕಟ್ ಮಾಡಿ ಇಲ್ಲಿಂತರ ಮತ್ತೊಂದು ರೆಸ್ಟೋರೆಂಟಿಗೆ ಹೋಗ್ತೀವಿ. ನಮ್ಮ ಫೇವ್ರೆಟ್ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಊಟ ಗೀಟ ಮಾಡ್ತೀವಿ. ಹಿಂಗೆ ಇನ್ನು ಮುಂದಿಂದು ಪ್ಲ್ಯಾನ್ ಅದ. ಆದರೆ ಈಗ ನಾವೀಗ ಮತ್ತೊಂದ್ಸಲ ಆನ್ಲೈನ್ ಕೇಕ್ ಕಟ್ ಮಾಡೋಣ ಅಂತ. ಆಕೆ ಈಗ ಹೊಸದು ಕಲ್ತಾಳೆ ರೀ, ಕಿವಿಯಾಗಿ ಬಟ್ಟೆ ಹಿಡಿದು ಕಲ್ತು ಬಿಟ್ಟಾಳ. ಆಕೆ ಏನಾರ ಒಂದು ಸ್ವಲ್ಪ ನಾಯ್ಸ್ ಅನ್ಸಾಕತ್ತು, ಗದ್ಲ ಅನ್ಸಾಕತ್ತಂದ್ರೆ ಎರಡು ಕಿವಿ ಒಳಗೆ ಬಟ್ಟೆ ಹಾಕಿ ಕುಂತು ಬಿಡ್ತಾಳು. ನಮ್ಮ ಟೇಬಲ್ ಮೇಲೆ ನಿಮಗೆ ಕಾಣಿಸ್ತೈತಿ ಎಷ್ಟು ಪ್ರಕಾರದ ಕೇಕ್ ಎಲ್ಲ ಆರ್ಡರ್ ಮಾಡಿವಿ. ನನಗೆ ಈಗ ಹೆಸರು ನೆನಪು ಆರೈತಿ. ಇದು ಅಂತೂ ರೆಡ್ ವೆಲ್ವೆಟ್ ಕೇಕ್, ಇದು ವೆನಿಲಾ ಕೇಕ್ ಇರ್ಬೋದು, ಇದು ಚಾಕ್ಲೇಟ್ ಕೇಕ್. ಇದು ಅಂತೂ ಇದು ರೆಸ್ಟೋರೆಂಟ್ ಇಂದು ಬಹಳ ಸ್ಪೆಷಲ್ ಕೇಕ್ ಅದ, ಬಹಳ ಮಂದಿ ಆರ್ಡರ್ ಮಾಡ್ತಾರೆ ಇದನ್ನ. ಮತ್ತೆ ನಾವು ಒಬ್ರಿಗೊಬ್ರು ಶೇರ್ ಮಾಡ್ಕೊಳಕತ್ತಿದ್ವಿ ಚೂರು, ಯಾಕಂದ್ರೆ ವೆರೈಟಿ ಕೇಕ್ ತಿಂದಂಗ ಆಗ್ತಿತ್ತಲ್ಲ ರೀ ಅದಕ್ಕೆ. ಇದು ಬಹಳ ಚಾಕ್ಲೇಟಿ ಚಾಕ್ಲೇಟಿ ಇತ್ತು, ಮುಖ ನೋಡ್ರಲ್ಲ ಹೆಂಗ್ ಮಾಡ್ಕೊಂಡಾಳ. ನಿಮ್ಗೆಲ್ಲಾರು ಈ ಕೇಕ್ ಶಾಪ್ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಕ್ ನೆನಪ್ ಮಾಡ್ಬೇಡ್ರಿ. ಎಷ್ಟು ಬ್ಯೂಟಿಫುಲ್, ಎಷ್ಟು ಮಸ್ತ್ ಅದ ಇದು ಕೇಕ್ ಶಾಪ್. ಇಲ್ಲಿ ಟೀಸ್ ಅದನ್ನ ಸಿಗ್ತೈತಿ, ಈ ಟೀ ಈ ಆಫ್ಟರ್ನೂನ್ ಟೀ ಅಂತಾರ, ಇದೂ ಬಹಳ ಫೇಮಸ್. ಇಲ್ಲಿ ಟೀ ಆರ್ಡರ್ ಮಾಡಿದ್ರ ಇವರು ಟೀ ಪಾಟೆ ಕೊಡ್ತಾರ. ಈ ಪಾಟ್ ಇನ್ನೊಬ್ರಿಗೆ ಕುಡಿಯಕ್ ಆಗ್ತೈತ, ಅದಕ್ಕೆ ಎಲ್ಲಾರು ಚೂಚು ಚೂಚು ಟ್ರೈ ಮಾಡ್ಲಾಕತ್ತೀವಿ. ಎಲ್ಲಾರಿಗೆ ಸಾಲ್ತದು. ನಡ್ರಿ ಈಗ ಮತ್ತೊಂದ್ ಕಡೆ ಹೋಗುನಂತ. ಏನು ಚಿನ್ನ ಅದು? ನಾಯಾ ಮಶ್ರೂಮ್ ತಿಂತೀಯಲ್ಲ ನೀನು, ನೋಡಿ ಲೈಟ್ ಹಚ್ಚಾರ ಅದ್ರೊಳಗ. ಕೇಕ್ ಬೇಕ್ ಶಾಪ್ನಾಗ ಕೇಕ್ ಎಲ್ಲ ಕಟ್ ಮಾಡಿ ತಿಂದು ಎಲ್ಲರೂ ಕೂತು ರಿಲ್ಯಾಕ್ಸ್ ಆಗಿ ಮಾತಾಡಿ ಎಲ್ಲ ರೆಸ್ಟೋರೆಂಟ್ ಎಲ್ಲ ನೋಡಿ ಬಿಡ್ಲಾಕ ರಾತ್ರಿ 10:30 ಆಯಿತು. ಅಲ್ಲಿಂದ ಸೀದಾ ನಾವು ಹೊಂಟವ್ರೆ ಚೀಸ್ ಕೇಕ್ ಫ್ಯಾಕ್ಟ್ರಿಗೆ ಬಂದ್ವಿ. ಅಯ್ಯಪ್ಪ ಇದೇನಿದು, ಮತ್ತಿದ್ರು ಚೀಸ್ ಕೇಕ್ ಇದೇನದ? ಹೌದು, ಇದ್ರ ಹೆಸರೇ ಚೀಸ್ ಕೇಕ್ ಫ್ಯಾಕ್ಟ್ರಿ. ಇಲ್ಲಿ ಚೀಸ್ ಕೇಕ್ ಭಾಳ ಫೇಮಸ್ ಅದ, ನಿಮಗೆ ಗೊತ್ತದ. ಯಾವುದೇ ಒಂದು ಫೇಮಸ್ ಇತ್ತಪ್ಪ ಅಂದ್ರೆ ಅದಕ್ಕೆ ಅದ್ರ ಹೆಸರು ಕೊಟ್ಬಿಟ್ಟಿರೋದು ಇನ್ನೂ ಫೇಮಸ್ ಆಗ್ತೈತಿ ಅಂತ. ಆದ್ರೆ ಇದ್ರ ರೆಸ್ಟೋರೆಂಟ್ ಬರ್ತೈತಿ, ನಿಮ್ದು ಆಲ್ ಟೈಮ್ ಫೇವ್ರೇಟ್ ರೆಸ್ಟೋರೆಂಟ್ ಇದು. ಈಗ ಡಿನ್ನರ್ ಮಾಡೋಣ, ಏನೇನು ಆರ್ಡರ್ ಮಾಡಿವಿ ಅದೆಲ್ಲ ನಿಮ್ಗೆ ತೋರಿಸ್ತೀನಂತ. ಇಲ್ಲಿ ನೋಡಿದ್ರೆ ಲಕ್ಷ ಪ್ರಕಾರದ ಕೇಕ್ಗಳು ಅದಾವು. ಚಾಕ್ಲೇಟ್ ಕೇಕ್ ಅದ, ಆರೆಂಜ್ ಕೇಕ್ ಅದ, ಮತ್ತು ಪೈನಾಪಲ್ ಕೇಕ್. ಹಿಂಗಾಗಿ ಭಾಳಷ್ಟು ವೆರೈಟಿದ ಕೇಕ್ಗಳು, ಸ್ಪೆಷಲಿ ಇಲ್ಲಿ ಫೇಮಸ್ ಇರೋದು ಚೀಸ್ ಕೇಕ್. ಅದು ಅಂದ್ರೆ ಟ್ರೈ ಮಾಡ್ಲಾದ್ರೆ ಬಿಡ್ತೀವ ನಾವು ಡೆಫಿನೆಟ್ಲಿ. ಅದನ್ನ ಸದ್ಯ ನಾವು ಟ್ರೈ ಮಾಡಿದ್ವಿ ಲಾಸ್ಟ್ಗೆ ಊಟ ಆದ್ಮೇಲೆ. ಇಲ್ಲಿ ನಾವು ವೇಟಿಂಗ್ನಾಗ ಇದ್ವಿ, ಏನಿಲ್ಲ ಅಂದ್ರೂ 15-20 ಮಿನಿಟ್ಸ್ ನಾವು ವೇಟ್ ಮಾಡಬೇಕಾಗಿತ್ತು.
ಇಲ್ಲಿ ಅನಾಯ ಸ್ವಲ್ಪ ಕಿರಿಕಿರಿ ಮಾಡ್ಲಾಕತ್ತಿದ್ಲು, ಫಸಿ ಫಸಿ ಮಾಡ್ಲಾಕತ್ತಿದ್ಲು. ಅದಕ್ಕೆ ಆಕಿಗೆ ಒಂದ್ ಸ್ವಲ್ಪ ಏನ್ರ ಮಾಡಿ ಎಂಟರ್ಟೈನ್ ಆಗಿರ್ಬೇಕಂತ ಹೇಳ್ಕೊಂಡು ಅಕ್ಕಿನ ಜೋಡಿ ಒಂದ್ ಸ್ವಲ್ಪ ಆಟ ಆಡಾಕತ್ತೀನಿ. ಫೈನಲಿ ನಮ್ ನಂಬರ್ ಬಂತು. ಅಪ್ನ ನಂಬರ್ ಆಯ್ಗಾ ಆಯ್ಗಾ ಅನ್ಕೋತ ಬತ್ತಪ್ಪ. ಇಲ್ಲಿ ಎಲ್ಲಾರು ಒಂದೊಂದು ಮೆನ್ಯೂ ತಗೊಂಡಿವಿ. ನಮಗೆ ಏನೇನು ಬೇಕಾದೆಲ್ಲ ಆರ್ಡರ್ ಮಾಡ್ಲಾಕತ್ತೀವಿ. ಇನ್ನು ಅದ್ರ ಬಗ್ಗೆ ಥಿಂಕ್ ಮಾಡ್ಬೇಕು, ಅದ್ರೊಳಗೆ ಏನೇನದ ಏನೆಲ್ಲ ಡಿಸ್ಕಸ್ ಮಾಡ್ಬೇಕು. ಇಲ್ಲಪ್ಪ ಅಂದ್ರೆ ಗೊತ್ತೇ ಆಗಲ್ಲ ಅದ್ರೊಳಗೆ ಏನು ಮೀಟ್ ಅದ, ಯಾವ ಮೀಟ್ ಅದ ಗೊತ್ತಾಗಲ್ಲ. ಇದು ನೋಡ್ರಿ, ಇದು ಬಾರ್ ಏರಿಯಾ ಅದ. ಅನಾಯ ಸುಮ್ಮ ಹೊಂಟ ತಿಕ್ಕೊಂಡು ಆಕಿನ ಬೆನ್ ಹತ್ತೀನಿ. ಆಕಿಗೆ ಅಲ್ಲಿ ಕುಂತು ಬೋರ್ ಆಗ್ಲಾಕತ್ತಿತ್ತು. ನಾವು ಆರ್ಡರ್ ಮಾಡಿದ್ಮೇಲೆ ವೇಟ್ ಮಾಡ್ಬೇಕಲ್ಲ ರೀ, ಊಟ ಬರುತ್ತಾನೆ ಅದಕ್ಕೆ. ನೀತಿ ಬಂದದ ಶೋನ ಪುಟೋಗೊ ನನ್ ಬಾಬಾಗ ನೀತಿ ಬಂದದ. ಇಟ್ಸ್ ಓಕೆ, ಊಟ ಮಾಡಲ್ಲ ಮನ್ ಕಳ್ಕೋಗಲ್ಲ ಅಣ್ಣನ್ ಕೊಳ್ಳಲ್ಲ. ಸರ ತೋರಿಸು ಚಿನ್ನ. ಎಸ್, ಮತ್ತೆ ಡ್ರೆಸ್ ಎಷ್ಟು ಚಂದದ, ಹೊಸ ಶೂಸ್ ಹಾಕೊಂಡಣ್ಣ. ಇಲ್ಲಿ ನೋಡ್ರಿ, ನಾವ್ ಏನೇನು ಆರ್ಡರ್ ಮಾಡಿದ್ವಿ ಎಲ್ಲಾ ಊಟ ಬಂತು, ಆರಾಮಾಗಿ ತಿನ್ಲಾಕತ್ತೀವಿ. ಮೊದ್ಲಿಗೆ ಹೋದ ಕೂಡ ನಮ್ಗ ಕಾಂಪ್ಲಿಮೆಂಟರಿ ಬ್ರೆಡ್ ಕೊಡ್ತಾರ. ಇದು ನೋಡ್ರಿ, ಬ್ರೌನ್ ಬ್ರೆಡ್ ಇರ್ತೈತಿ, ಇನ್ನೊಂದು ವೈಟ್ ಬ್ರೆಡ್ ಇರ್ತೈತಿ. ಅದಕ್ಕೆ ಜೋಡಿ ಹಚ್ಕೊಂಡು ತಿನ್ಲಾಕ ಸಾಲ್ಟೆಡ್ ಬಟರ್ ಕೊಡ್ತಾರ. ಸಾಲ್ಟೆಡ್ ಬೆಣ್ಣೆ ಹಚ್ಕೊಂಡು ಹಚ್ಕೊಂಡು ನಾವು ತಿನ್ಬೇಕು, ಭಾರಿ ಟೇಸ್ಟಿ ಇರ್ತೈತಿ. ಇಲ್ಲಿ ನೋಡ್ರಿ, ಡಿಂಪ್ ಅವರು ಶ್ರಿಂಪ್ ಆರ್ಡರ್ ಮಾಡ್ಯಾರ, ಅದ್ರಾಗೆಲ್ಲ ವೆಜ್ಜಸ್ ಎಲ್ಲ ಅದಾವು. ಮತ್ತೆ ಇವ್ರು ಏನದಾರಲ್ಲ, ಬಾಳ ಚಂದ ಡೆಕೋರೇಟಿವ್ ಆಗಿ ಒಂದೊಂದು ಡಿಶ್ ನ ಬಹಳ ಯುನಿಕ್ ಆಗಿ ಮಾಡಿರ್ತಾರ. ಬಾಳ ದುಡ್ಡಿನೂ ಇರ್ತಾವ, ಮತ್ತೆ ಕ್ವಾಂಟಿಟಿನೂ ಜಾಸ್ತಿ ಕೊಡ್ತಾರ. ಇಲ್ಲಿ ನೋಡ್ರಿ, ರೈಸ್ ಬೀನ್ಸ್ ಎಲ್ಲ ಅದ, ಟ್ಯಾಕೋಸ್ ಎಲ್ಲ ತಗೊಂಡಾರ. ಇವತ್ತಿನ ದಿನ ಅಂತೂ ಬಾಳ ಚಂದ ಸ್ಪೆಂಡ್ ಮಾಡಿದ್ವಿ ಫ್ಯಾಮಿಲಿ ಜೋಡಿ. ನಾವೆಲ್ಲರೂ ಬಹಳ ಎಂಜಾಯ್ ಮಾಡಿದ್ವಿ, ಬಹಳ ಖುಷಿ ಖುಷಿಯಾಗಿ ಇದ್ವಿ. ಅದಕ್ಕೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ನಾವು ಮನೆಗೆ ಹೋಗಿ ಆರಾಮಾಗಿ ಮಲ್ಕೋಬೇಕು. ಮತ್ತೆ ನೆಕ್ಸ್ಟ್ ಡೇ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಫ್ರೆಶ್ ವಿಡಿಯೋನಾಗ ಮತ್ತೆ ನಾನು ನಿಮಗೆ ಭೇಟಿ ಆಗ್ತೀನಿ ಅಂತ ಹೋಪ್. ನಿಮಗೆಲ್ಲರಿಗೆ ಇವತ್ತಿನ ವಿಡಿಯೋ ಸೇರ್ತೈತೆ ಅನ್ಕೋತೀನಿ. ಇವತ್ತಿನ ವಿಡಿಯೋ ಸೇರ್ತಪ್ಪ ಅಂದ್ರೆ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಕ ನೆನಪಾರ್ಬೇಡ್ರಿ. ಇಷ್ಟ ಹಾಕೋದು ನಿಮ್ಮ ಉತ್ತರ ಕನ್ನಡತಿ ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋ ಮತ್ತೆ ಭೇಟಿ ಆಗ್ತೀನಂತ. ಕನ್ನಡ ಕಲಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು.